ಕಾಡಾನೆ ಕಾರ್ಯಾಚರಣೆ ವೇಳೆ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನಪ್ಪಿದಂತಹ ಅರ್ಜುನ ಆನೆಗೆ ಎಲ್ಲೆಡೆ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ ಇವತ್ತು ಹನ್ನೊಂದು ದಿನ ಎಲ್ಲರೂ ಸಹ ಪುಷ್ಪಾರ್ಚನೆ ಮಾಡಿ ಅದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಅರಮನೆ ಬಳಿ ಕಲಾವಿದ ಅನಿಲ್ ಭೋಗಶೆಟ್ಟಿಯವರು ವಿಭಿನ್ನವಾಗಿ ಅರ್ಜುನ ಆನೆಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾವ ವಿದ್ಯಾರ್ಥಿಯಾದಂಥ ಇವರು ಮೈಸೂರು ಅರಮನೆಯ ಏನು ಜಯರಾಮ ದ್ವಾರ ಇದೆ ಅರ್ಜುನ ಆನೆ ಎಂಟು ಬಾರಿ ಅಂಬಾರಿಯನ್ನು ಒತ್ತು ಸಾಗಿತ್ತು ಇದೇ ಒಂದು ದ್ವಾರದಿಂದ ಹೊರಭಾಗಕ್ಕೆ ಬರ್ತಾಯಿತ್ತು ಆ ಒಂದು ಸ್ಥಳದಲ್ಲಿ ಡಿ ಚಿತ್ರವನ್ನು ಬಿಡಿಸಿದ್ದಾರೆ ಅಂದರೆ ಅರ್ಜುನ ಆನೆಯ ಒಂದು ಸಂಪೂರ್ಣವಾದಂಥ ಡಿ ಚಿತ್ರಣ ಅಂದರೆ ಅರ್ಜುನ ಆನೆ ಎದ್ದು ಬರುವ ರೀತಿಯಲ್ಲಿ ಆ ಒಂದು ಚಿತ್ರ ಇದೆ ಆ ಒಂದು ಅರ್ಜುನ ಆನೆಯ ಚಿತ್ರಕ್ಕೆ ಎಲ್ಲರೂ ಸಹ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಯಾಕಂದರೆ ಇವತ್ತು ಹನ್ನೊಂದನೇ ದಿನ ಅಂದರೆ ನಾಲ್ಕನೇ ತಾರೀಕಿನಂದು ಕಾಡಾನೆ ಕಾರ್ಯಾಚರಣೆ ವೇಳೆ ವೀರಾವೇಶದಿಂದ ಹೋರಾಡಿದಂಥ ಅರ್ಜುನ ಕಾಡಾನೆಗೆ ಬಲಿಯಾಗಿತ್ತು ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಗಿತ್ತು ಅರ್ಜುನ ಆನೆ ಅಂತೇಳಿದ್ರೆ ಅದು ಮೈಸೂರಿಗರ ಜೊತೆ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧವನ್ನು ಹೊಂದಿದೆ ಎಲ್ಲರೂ ಸಹ ಕಣ್ಣೀರನ್ನು ಹಾಕಿದರು ಯಾಕಂದರೆ ಇಷ್ಟು ಬಲಶಾಲಿಯಾದಂಥ ಆನೆ ಮತ್ತು ಇಷ್ಟು ಒಳ್ಳೆಯ ಆನೆಯನ್ನು ಮತ್ತೆ ನಾವು ತರೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅರಣ್ಯ ಇಲಾಖೆಯವರು ಸಹ ಹೇಳಿದರು ಯಾಕಂದರೆ ಅರ್ಜುನ ಅಭಿಮನ್ಯು ಈ ಎರಡೂ ಆನೆಗಳು ಒಂದು ವಿಶೇಷವಾದಂತಹ ಪ್ರೀತಿ ವಿಶ್ವಾಸವನ್ನು ಮೈಸೂರಿನ ಜನತೆಯ ಜೊತೆ ಹೊಂದಿತ್ತು ಹೀಗಾಗಿ ಎಲ್ಲರೂ ಒಂದು ರೀತಿಯಾದಂಥ ಭಾವನಾತ್ಮಕವಾಗಿ ಅದರ ಜೊತೆ ಬೆರೆತು ಹೋಗಿದ್ರು ಅದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಅದು ವಿಭಿನ್ನವಾಗಿ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ಅದರ ಯಥಾವತ್ತು ಚಿತ್ರಣವನ್ನು ಕಲಾವಿದ ಅನಿಲ್ ಅವರು ಇಲ್ಲಿ ಚಿತ್ರಿಸಿದರೆ ಎಲ್ಲರೂ ಸಹ ಅಂದರೆ ಸಂಜೆಯವರೆಗೂ ಸಹ ಅದಕ್ಕೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಿ ಅದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥದ್ದು ಮತ್ತು ಮೈಸೂರುಗರ ಜೊತೆ ಇದ್ದಂತಹ ಸಂಬಂಧವನ್ನು ಬಿಂಬಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಕಲಾವಿದ ಅನಿಲ್ ಅವರಿಗೆ ನಮ್ಮ ಜೊತೆಗಿದರೆ ಸರ್ ಅರ್ಜುನ ಅದು ಕೇವಲ ಆನೆ ಆಗಿರಲಿಲ್ಲ ಒಂದು ಕಡೆ ಜಂಬೂ ಸವಾರಿಯ ಒಂದು ನೇತೃತ್ವ ವಹಿಸಿತ್ತು ಮತ್ತು ಭಾವನಾತ್ಮಕವಾಗಿ ಎಲ್ಲರ ಜೊತೆ ಇದಾಗಿತ್ತು ಸೊ ಯಾವ ರೀತಿ ಅಂತ ನಮ್ಮನ್ನು ತೋರಿಸ್ತಾ ಇದ್ದಾರೆ ನಾನು ಕಲಾವಿದನಾಗಿ ಇದನ್ನು ತ್ರೀ ಡಿ ಆರ್ಟ್ ಮುಖಾಂತರ ತ್ರೀ ಡಿ ಆರ್ಟ್ ಮುಖಾಂತರ ಇದನ್ನು ಹದಿನೆಂಟು ಹೆಡಿ ಮತ್ತು ಒಂಬತ್ತು ಹೆಡಿ ಇದರಲ್ಲಿ ಪೇಂಟಿಂಗ್ ಮಾಡಿದ್ದೀನಿ ಆದರೆ ನಮ್ಮ ಮೈಸೂರು ಜನರ ಜೊತೆಗೆ ಅರ್ಜುನ ತುಂಬ ಭಾವತ್ ಭಾವನಾತ್ಮಕವಾಗಿ ಮತ್ತು ತುಂಬ ಯು ಯೂ ಫ್ರೆಂಡ್ಲಿಯಾಗಿ ವರ್ತನೆ ಇದೆ ಬಟ್ ಎಂಟು ಬಾರಿ ಜಂಬೂ ಸವಾರಿ ಒತ್ತಿದ್ದರಿಂದ ಮತ್ತು ಅದು ನೆನಪಿಗೋಸ್ಕರ ಈ ತ್ರೀ ಡಿ ತ್ರೀ ಡಿ ಆರ್ಟ್ನ ವಿಶೇಷತೆ ಏನು ಸರ್ ಯಾವ ರೀತಿ ಕಾಣುತ್ತಿದ್ದು ಅಂತ ಇದನ್ನು ನೋಡಿದ್ರೆ ನಿಮಗೆ ಸ್ಟ್ರೆಚ್ ಸ್ಟ್ರೆಚ್ ಮಾಡ್ದಂಗೆ ಇರುತ್ತೆ ಅಂದರೆ ಉದ್ದಕ್ಕೆ ಬರಿ ಬರೀ ಕಣ್ಣಲ್ಲಿ ನೋಡಿದ್ರೆ ಸ್ಟ್ರೆಚ್ ಮಾಡಿದಂಗೆ ಇರುತ್ತೆ ನಿಮಗೇನೋ ಅಷ್ಟು ಪರ್ಫೆಕ್ಟಾಗಿ ಕಾಣಲ್ಲ ಕ್ಯಾಮ್ರ ಮುಖಾಂತರ ನೋಡಿದ್ರೆ ಅದು ರಿಯಲ್ ಏನು ಆನೆ ಇದೆ ಅಂದರೆ ಅರ್ಜುನ ಏನಿದ್ದಾರೆ ಅದು ಬಂದಿರೋದು ಜೀವಂತವಾಗಿದೆ ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ಆಯಿತು ನಿನ್ನೆ ಸ್ಟಾರ್ಟ್ ಮಾಡಿ ಇವತ್ತು ಮುಗಿಸಿರೋ ಅಂಥದ್ದು ಇದು ಎನಮಲ್ ಯೂಸ್ ಮಾಡಿದ್ವಿ ಮತ್ತು ಅಕ್ರಾಲಿಕ್ ಪೇಂಟಿಂಗ್ ಯೂಸ್ ಮಾಡಿ ಮಾಡಿದ್ವಿ ಜನಗಳಿಗೆ ಏನಾಯಿತು ಅಂದರೆ ಅರ್ಜುನನ್ನ ಇನ್ನು ಮಿಸ್ ಮಾಡ್ಕೊತಿದೀವಲ್ಲ ಅದನ್ನು ಕಣ್ ತುಂಬಿಕೊಳ್ಳಿ ಮತ್ತು ಪುಷ್ಪಾಂಜಲಿ ಇದಕ್ಕೋಸ್ಕರ ಇದು ಮಾಡಿದ್ವಿ ಇದು ಒಂದು ತಿಂಗಳು ಮಟ್ ಒಂದು ತಿಂಗಳ ಕಾಲ ಇರುತ್ತೆ ಅದನ್ನ ಸೇಫ್ ಮಾಡಿದ್ರೆ ಇನ್ನೂ ತುಂಬ ಜನ ಥ್ಯಾಂಕ್ ಯು ಇದು ಕಲಾವಿದ ಅನಿಲ್ ಅವರ ಮಾತು ಅರ್ಜುನನಿಗೆ ಒಂದು ಅಭಿ ಇದು ಮಾಡುವಂಥದ್ದು ಪುಷ್ಪ ನಮನವನ್ನು ಸಲ್ಲಿಸುವಂಥದ್ದು ಕಾರ್ಯಕ್ಕಾಗಿ ಈ ಒಂದು ಚಿತ್ರವನ್ನು ಬಿಡಿಸಿದ್ದಾನೆ ಇಂದಿನಿಂದ ಒಂದು ತಿಂಗಳ ಕಾಲ ಈ ತ್ರೀ ಡಿ ಆರ್ಟ್ ಇಲ್ಲೇ ಇರುತ್ತೆ ಎಲ್ಲರೂ ಸಹ ಅರ್ಜುನನಿಗೆ ಏನು ಪ್ರೀತಿ ಆಧಾರ ಗೌರವವನ್ನು ಸಲ್ಲಿಸಿರ ಪುಷ್ಪ ನಮನದ ಮುಖಾಂತರವಾಗಿ ಆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅನ್ನೋ ಒಂದು ಮಾತನಾಡಿದ್ದಾರೆ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು